ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನುಗ್ರೀಶ್ ಕುಕಿಂಗ್ ಇವತ್ತು ನಾನು ನಿಮಗೆ ಗೀ ರೈಸ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನ್ ವೆಜ್ ಮಾಡಿರೋ ಟೈಮಲ್ಲಿ ಚಿಕನ್ ಸಾಂಬಾರು ಅಥವಾ ಮಟನ್ ಸಾಂಬಾರ್ ಯಾವುದಾದ್ರೂ ಗ್ರೇವಿ ಮಾಡಿರೋ ಟೈಮಲ್ಲಿ ಈ ರೀತಿ ಒಂದ್ಸಲಿ ಗೀ ರೈಸ್ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಲೈಟಾಗೂ ಇರುತ್ತೆ ಹೆವಿ ಮಸಾಲೆ ಅನಿಸೋದಿಲ್ಲ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಈಗ ನಾನು ತಗೊಂಡಿರೋ ಸಾಮಗ್ರಿಗಳು ಹೇಳ್ತಾ ಇದ್ದೀನಿ ಗೀ ರೈಸ್ ಮಾಡೋದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮತ್ತು ಒಂದು ದೊಡ್ಡದಾದಂಥ ಈರುಳ್ಳಿ ಮತ್ತು ಎಣ್ಣೆ ಕೊತ್ತಂಬರಿ ಪುದೀನ ಸೊಪ್ಪು ಮತ್ತು ಅಕ್ಕಿ ಹಾಗೆ ಕಾಯಿ ಹಾಲು ಇದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗೋಡಂಬಿ ಸೋಂಪು ಇದನ್ನೆಲ್ಲ ತೊಗೊಂಡಿದ್ದೀನಿ ನೆಕ್ಸ್ಟು ನಾನು ಕುಕ್ಕರ್ಗೆ ಸ್ಟವ್ ಆನ್ ಮಾಡಿಬಿಟ್ಟು ಗೀ ರೈಸ್ ಆಗಿರೋದರಿಂದ ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ನಾನು ಮಾಮೂಲಿ ಸನ್ ಪ್ಯೂರ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದಿದೆ ಅಂದಾಗ ನಾನು ತಗೊಂಡಿರುವಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಒಂದು ಸೋಂಪು ಮತ್ತು ಕಲ್ಲು ಹಾಗೆ ಎರಡು ಏಲಕ್ಕಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಪಲಾವೆಲೆ ಇದೆಲ್ಲ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಎಣ್ಣೆ ಬಿಸಿ ಆದ ತಕ್ಷಣ ಹಾಕ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಮತ್ತು ಸೋಂಪು ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಖಾರಕ್ಕೆ ನಾನಿಲ್ಲಿ ಬರೀ ಲೈಟಾಗಿ ಮಾಡ್ತಾ ಇರೋದ್ರಿಂದ ಎರಡೇ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿರುವಂಥದ್ದು ಸ್ವಲ್ಪ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂದ ಟೈಮಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಹೋದ ಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಅರ್ಧ ಗಂಟೆಯಲ್ಲಿ ಹಾಕ್ಬಿಡುತ್ತೆ ತುಂಬ ಟೈಮ್ ಏನು ತೊಗೊಳೋದಿಲ್ಲ ಜಾಸ್ತಿ ಏನು ತರಕಾರಿ ಏನು ಇಲ್ದಿರೋದ್ರಿಂದ ಲೈಟಾಗಿರೋದ್ರಿಂದ ತುಂಬ ಈಸಿಯಾಗೇ ಆಗ್ಬಿಡುತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕೆಲವರು ಹಾಲು ಕೂಡ ಹಾಕ್ತಾರೆ ನಾನಿಲ್ಲಿ ಬರೀ ತೆಂಗಿನಕಾಯಿ ಹಾಲನ್ನ ಹಾಕ್ತಾ ಇರೋವಂಥದ್ದು ಇನ್ನೇನು ಬೇಕಿಲ್ಲ ಇದಕ್ಕೆ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಹಾಗೆ ಅದು ಕಲ್ಲರು ಕೂಡ ಚೇಂಜ್ ಆಗುತ್ತೆ ಈರುಳ್ಳಿದು ಈರುಳ್ಳಿ ಕಲ್ಲರೆಲ್ಲ ಚೇಂಜ್ ಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಪುದೀನ ಮೆಂತ್ಯ ಇದ್ದರೆ ಮೆಂತ್ಯ ಹಾಕೊಬೋದು ನಾನು ಇಲ್ಲಿ ಕಸೂರಿ ಮೆತಿ ಹಾಕಿರೋದ್ರಿಂದ ಮೆಂತ್ಯ ಸೊಪ್ಪನ್ನ ಹಾಕಿಲ್ಲ ಸೊಪ್ಪುಗಳೆಲ್ಲ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಸಾಕು ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸೊಪ್ಪುಗಳು ಎಲ್ಲ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನಿಷ್ ಆಗೋ ತನಕ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಉಪ್ಪಾಕೊಳ್ತೀನಿ ಇದಿಲ್ಲಿ ಉಪ್ಪು ಉಪ್ಪಾಕೋದಿಲ್ಲ ನಾನು ಸೇಮ್ ಮದುವೆ ಮನೆಗಳಲ್ಲೂ ಕೂಡ ಇದೇ ರೀತಿ ಮಾಡ್ತಾರೆ ಹೋಟೆಲ್ಗಳ ಸೈಡು ಅಥವಾ ಬೀಗರ ಊಟಗಳಲ್ಲಿ ಈ ರೀತಿ ನೀವು ಗೀ ರೈಸನ್ನ ತಿಂದಿರ್ಬೋದು ಮತ್ತು ಬೇಗ ಕೂಡ ಆಗುತ್ತೆ ಟೇಸ್ಟು ಸೂಪರಾಗಿರುತ್ತೆ ಮಕ್ಕಳೆಲ್ಲ ಖಾರ ಇಷ್ಟಪಡೋಲ್ಲ ಅಂದಾಗ ಈ ರೀತಿ ಮಾಡ್ಕೊಳ್ಳಿ ಪುದೀನ ಮತ್ತು ಕೊತ್ತಂಬರಿನ ಸಮ ಪ್ರಮಾಣದಲ್ಲಿ ಹಾಕೊಳ್ಳಿ ಪುದೀನ ಫ್ಲೇವರ್ ಚೆನ್ನಾಗಿರುತ್ತೆ ನಾನೀಗ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಮತ್ತು ಇದು ಸ್ವಲ್ಪ ಫ್ರೈ ಆಗೋ ತನಕ ಅಷ್ಟೇ ಟೈಮ್ ತಗೊಳುತ್ತೆ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕಾಯಿ ಹಾಲು ಇಟ್ಕೊಂಡಿದ್ದೀನಿ ಕಾಯಿನ ಆರಿಸಿ ತೆಗೆದಿರುವಂತಹ ಹಾಲು ಇದನ್ನು ನಾನು ಅಕ್ಕಿನ ನಾನು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಹಾಗೆ ಎರಡು ಗ್ಲಾಸ್ ಕಾಯಿ ಹಾಲು ಇನ್ನು ಎರಡು ಗ್ಲಾಸ್ನ ನೀರು ಹಾಕ್ಕೊಳ್ತೀನಿ ನಾನು ಆಗ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಾಯಿ ಹಾಲು ಹಾಕಿರೋದ್ರಿಂದ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಕಾಯಿ ಹಾಲು ಮತ್ತು ಇನ್ನೆರಡು ಗ್ಲಾಸು ನೀರನ್ನ ಹಾಕಿ ಒಂದು ಕುದಿ ಬರೆಯೋ ತನಕ ಅದನ್ನು ಹಾಗೆ ಇಡ್ತೀನಿ ಕುದಿ ಬಂದ ಮೇಲೆ ನಾನಿಲ್ಲಿ ತೊಳೆದು ಅಕ್ಕಿನ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ಮನೇಲಿ ಯಾವುದು ಯೂಸ್ ಮಾಡ್ತಿರೋ ಅಕ್ಕಿ ಅದನ್ನೇ ಹಾಕೋಬೋದು ಇಲ್ಲ ಬಾಸುಮತಿ ರೈಸ್ ಯೂಸ್ ಮಾಡ್ತೀನಿ ಅಂದರೆ ಬಾಸುಮತಿ ರೈಸ್ನ ಹಾಕೋಬೋದು ನೋಡಿ ಈಗ ಕುದಿ ಇದೆ ನಾನು ಈ ಟೈಮಲ್ಲಿ ಅಕ್ಕಿನ ಹಾಕ್ಕೊಳ್ತೀನಿ ಕುದಿ ಬಂದ ಮೇಲೆ ಹಾಕ್ಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೋಸ್ಕರ ಆಲ್ರೆಡಿ ಒಂದ್ಸಲಿ ನಾನು ಹಾಲು ಮತ್ತು ಮೊಸರು ಅಕ್ಕಿ ಮಾಡಿರೋಂಥ ಗೀ ರೈಸು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಬೇಕಾದರೆ ಒಂದ್ಸಲಿ ಚೆಕ್ ಮಾಡಿಕೊಳ್ಳಿ ಇದು ಕಾಯಿ ಹಾಲು ಹಾಕಿರುವಂಥದ್ದು ಈಗ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿ ಒಂದರಿಂದ ಎರಡು ವಿಷಲು ಕೂಗು ಕೂಗಿಸ್ಬೇಕಾಗುತ್ತೆ ನಾನು ಈ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಮಾಮೂಲಿ ಮನೆಗೆ ಯೂಸ್ ಮಾಡೋವಂಥ ಅಕ್ಕಿನೇ ಬಾಸುಮತಿ ರೈಸ್ ಏನಿಲ್ಲ ಮಾಮೂಲಿ ಅಕ್ಕಿನೇ ಹಾಕಿದ್ದೀನಿ ಇದಾಕಿ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಮೇಲೊಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ಎರಡು ವಿಶಲ್ ಹಾಕಬೇಕು ಸೇಮ್ ಮಾಮೂಲಿ ಅನ್ನಗಳು ಹೇಗೆ ವಿ ವಿಷಲ್ ಆಗುತ್ತೋ ಅಷ್ಟು ವಿಷಲ್ ಆದರೂ ಸಾಕು ನೋಡಿ ಈಗ ಇದು ವಿಷಲ್ ಆಗಿದೆ ಸ್ವಲ್ಪ ತಣ್ಣಗಾದ ಮೇಲೆ ನಾನು ಇದನ್ನು ಕುಕ್ಕರ್ನ ತೆಗಿತೀನಿ ಈಗ ಆಫ್ ಮಾಡಿ ನೋಡಿ ತಣ್ಣಗಾಗಿದೆ ಅದಾದಮೇಲೆ ವಿಷಲೆಲ್ಲ ಹೋದ್ಮೇಲೆ ನಾನು ಇದು ತೆಗ್ದಿರೋವಂಥದ್ದು ನೋಡಿ ಈಗ ಸೂಪರಾಗೆ ರೆಡಿಯಾಗಿದೆ ಗೀ ರೈಸು ಬಾತು ಪಲಾವ್ ಮಾಡಿರೋ ಟೈಮಲ್ಲಿ ತುಂಬ ಲೈಟಾಗಿ ಬೇಕು ಅನ್ನಿಸ್ದಾಗ ಈ ರೀತಿ ಮಾಡಿಕೊಳ್ಳಿ ಕಾಯಿ ಎಲ್ಲ ಹಾಕಿರೋದ್ರಿಂದ ಅದ್ರ ಟೇಸ್ಟೇ ಬೇರೆ ಥರ ಸೂಪರಾಗಿರುತ್ತೆ ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೇಮ್ ಮದುವೆ ಮನೆಗಳಲ್ಲಿ ಹಾಗೆ ಬೀಗ್ ರೂಟಗಳಲ್ಲಿ ಇದೇ ರೀತಿ ಮಾಡುವಂಥದ್ದು ಹಾಗೆ ತಿನ್ಕೋಬೋದು ಮಕ್ಕಳೆಲ್ಲ ಲೈಟಾಗೇ ಬೇಕು ಅಂದಾಗ ಇದನ್ನು ಹೀಗೆ ತಿನ್ಕೋತಾರೆ ಸಲ ಟ್ರೈ ಮಾಡಿ ನೋಡಿ ಇಷ್ಟ ಹಾಗೆ ಆಗುತ್ತೆ ಮತ್ತು ಆಲ್ರೆಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಹಾಲು ಯೂಸ್ ಮಾಡಿ ಮಾಡಿರುವಂಥದ್ದು ಗೀ ರೈಸು ಮತ್ತು ಚಿಕನ್ನು ಕಾಂಬಿನೇಷನ್ನಲ್ಲಿ ಅದನ್ನು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಈಗ ಸೂಪರಾಗಿರುವಂತಹ ಗೀ ರೈಸು ಕಾಯಿ ಹಾಲಿನ ಮಾಡಿರುವಂಥ ಗೀ ರೈಸು ರೆಡಿಯಾಗಿದೆ ಇದಕ್ಕೆ ಚಿಕನ್ ಸಾಂಬಾರು ಅಥವಾ ಚಿಕನ್ ಗ್ರೇವಿಗೆ ಸೂಪರಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್